लक्ष्मी गाडगी मडो वंदने इंदिन मुख्यांश राज्य सरकार जनर पाले सत्तु होगिदे आर अशोक आर अशोक काटाचारद बर अध्ययन अनीमिया निर्लक्षिसिदरे इतरे रोगगळिगे दारी सीईओ शिल्पायम साइबर अपराधगळ हेच्चळक्के जनर दुरासेगळे कारण एडीजीपी अलोक कुमार प्रतिपक्ष नायकरागी प्रथम बारिगे बीदर जिल्लेगे बर अध्ययन प्रवास कैगोंडु बेळे अध्ययन माडिदरु बीदर तालूकिन चांबळ ग्रामद रैतर होलगद्देगळिगे भेटि वीक्षणे ಮಾಡಿದರು ಮಳೆಯಾದರೂ ಸಹ ವಿದ್ಯುತ್ ಕೈಕೊಡುತ್ತಿರುವುದರಿಂದ ಹಗಲು ರಾತ್ರಿ ನಿದ್ದೆ ಇಲ್ಲದೆ ಬೆಳೆಸಿರುವ ಕಬ್ಬು ಒಣಗಿ ದಂಡೆಗಳ ಉರುಳಿ ತುಂಬಾ ಕಷ್ಟದಲ್ಲಿದ್ದೇವೆ ಎಂದು ಪ್ರತಿಪಕ್ಷದ ನಾಯಕರ ಗಮನಕ್ಕೆ ತಂದರು ದಿನದಲ್ಲಿ ಕೊಡುವ 4-5 ಗಂಟೆ ವಿದ್ಯುತ್ ಸಹ ಸರಿಯಾಗಿ ವೋಲ್ಟೇಜ್ ಇಲ್ಲದೆ ಇರುವುದರಿಂದ ಪಂಪ್ ಸೆಟ್ಗಳು ನಡೆಯುತ್ತಿಲ್ಲ ಕಡಿಮೆ ವೋಲ್ಟೇಜ್ ವಿದ್ಯುತ್ ನಿಂದ ಮೋಟಾರು ತಿಂಗಳದಲ್ಲಿ 1-2 ಸಾರಿ ಸುಡುತ್ತಿದೆ ಎಂದರು ಬೆಳೆ ವೀಕ್ಷಣೆ ನಂತರ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ ರಾಜ್ಯದಲ್ಲಿಯ ಸರ್ಕಾರ ಜನರ ಪಾಲಿಗೆ ಸತ್ತು ಹೋಗಿದೆ ಎಂದು ಕಿಡಿಕಾರಿದರು ಮುಖ್ಯಮಂತ್ರಿ ಗದ್ದುಗೆ ಕಚ್ಚಾಟದಲ್ಲಿ ಇಡಿ ಕಾಂಗ್ರೆಸ್ನ ಮನೆಮಾಳಿಗೆ ಸೋರುವಂತಾಗಿದೆ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಎರಡು ಸಾರಿ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ದೊರೆಯಲ್ಲಿ ಇನ್ನೊಂದೆಡೆ 20 ಜನ ಶಾಸಕರು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ನೀಡುತ್ತಿಲ್ಲ ಶಾಸಕಾಂಗ ಪಕ್ಷ ಸಭೆ ನಡೆಸುವಂತೆ ಕಾಂಗ್ರೆಸ್ನ ಕೆಲ ನಾಯಕರು ಒತ್ತಾಯಿಸುತ್ತಿದ್ದಾರೆ ಒಟ್ಟಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ತಿಳಿಸಲು ನಿರಂತರ ಪ್ರಯತ್ನ ನಡೆಯುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಂದಾಳೆ ಶರಣು ಸಲ್ಗರ್ ವಿಧಾನ ಪರಿಷತ್ ಸದಸ್ಯ ರಘುನಾಥ್ ಮಲ್ಕಾಪುರೆ ಮಾಜಿ ಗುಡ ಅಧ್ಯಕ್ಷ ಬಾಬು ಅಲಿ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಗುರುನಾಥ್ ಜಾತಿಕರ್ ಮಹೇಶ್ವರ್ ಸ್ವಾಮಿ ಮತ್ತಿತರರು ಇದ್ದರು अरे मत क्या लॉन्ग शर्ट लेना पूरा गंदे पे ना सर किन्ने बंद बोले कैमरा में बंद अल हंगे ओटोगिर्तर अस्ट बंद कर्नाटक सरकार जनर पाले सत्तोगिदे जनर पाले सत्तोगिदे मुख्यमंत्री इनाक्टिव आगिदारे नाकै जन मुख्यमंत्री आक्टिंग मुख्यमंत्री सिद्दरामय्यनवरु इनाक्टिव याकंद्रे टर्म फुल टर्म टवल हाकिदारे मूर्नाक जन टवल हाकि इन्न सिद्दरामय्यन इळिसोके डैली सभेगळन्नु माड्ता इद्दारे इवरु परमेश्वर सभे मने सभे सिद्दरामय्यनवरु इन्नोंदु कडे सभे ಶಿಶುನಾಳ ಶರೀಫರು ಒಂದು ಮಾತು ಹೇಳಿದರಲ್ಲ ಸೋರುತಿಹದು ಮನೆಯ ಮಾಳಿಗೆ ಮೂಡ್ರ ಸೋರುತಿಹದು ಮನೆ ಕಾಂಗ್ರೆಸ್ ಮನೆ ಮಾಳಿಗೆ ಸೋರ್ತಾ ಇದೆ ಒಂದ ಕಡೆ ಪರಮೇಶ್ವರ್ ಕಡೆ ಸೋರ್ತಾ ಇದೆ ಇನ್ ಬೆಳಗಾಂನಲ್ಲಿ ಅವಗೆ ದುಬೈಗೆ ಹೋಗ್ಬಿಟ್ಟಿದ್ದಾರೆ ಮಂಡ್ಯದಲ್ಲಿ ಡಿಕೆಶ್ ಕುಮಾರ್ ಮುಖ್ಯಮಂತ್ರಿ ಅಂತ ಡಿಕ್ಲೇರ್ ಮಾಡ್ತಾರೆ ಆಮೇಲೆ ರಾಯಚೂರಲ್ಲಿ ರಾಯ್ ರೆಡ್ಡಿ ಅವರೆಲ್ಲ ಅವರು 20 ಜನ ಸೈನ್ ಮಾಡಿ ನಿಮ್ಮ ಸರ್ಕಾರದಲ್ಲಿ ನಮಗೆ ಮೋಸ ಆಗ್ತಾ ಇದೆ ನಮ್ಮ ಏರಿಯಾಗೆ ನಮ್ಮ ಶಾಸಕರಿಗೆ ಅತ್ನಾಯ ಪೈಸೆ ಅಭಿವೃದ್ಧಿ ಕಾರ್ಯ ಕೊಡ್ತಾ ಇಲ್ಲ ಸಭೆ ಕರೀರಿ ಶಾಸಕಾಂಗ ಸಭೆ ಕರೀರಿ ಅಂತ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅದಕ್ಕೆ ಕಾಂಗ್ರೆಸ್ಸಿನ ಸೋರ್ತಿಯದ ಮನೆಯ ಮಾಳಿಗೆ ಕಾಂಗ್ರೆಸ್ಸಿನ ಮನೆಯ ಮಾಳಿಗೆ ಸೋರ್ತಾ ಇದೆ ಬೇಗ ನೀವು ಎಚ್ಚರಿಕೊಂಡ್ರೆ ಸರಿ ಇಲ್ಲ ಮುಖ್ಯಮಂತ್ರಿಗಳು ಇನ್ಆಕ್ಟಿವ್ ಆಗಿದ್ದಾರೆ ಯಾವುದಕ್ಕೂ ಏನು ಆಚರಣೆ ಬರಲ್ಲ ಯಾರ್ಯಾರೋ ಕುಮಾರಸ್ವಾಮಿ ನಾನು ಹೇಳಿಲ್ಲ ಹಲೋ ಅಪ್ಪಾಜಿ ಅದ ಹಲೋ ಹಲೋ ಅಪ್ಪಾಜಿ ಅಪ್ಪ ಈ ತರ ಅಂತ ಟ್ರಾನ್ಸ್‌ಫರ್ ದಂದೆಗಳು ಮತ್ತೆ ನಾನೇ ಶಾಡೋ ಸಿಎಂ ಅಂತ ಡಿಕೆ ಶಿವಕುಮಾರ್ ಅವರು
ಒಂದ್ ಕಡೆ ಪರಮೇಶ್ವರ ಗೋಳು ಕೇಳುವರು ಯಾರು, ಪರಮೇಶ್ವರ ಅವರ ಗೋಳನ್ನ ಕೇಳುವರು ಯಾರು? ಎರಡು ಬಾರಿ ಅವರು ಕಾಂಗ್ರೆಸ್ನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಒಂದು ಬಾರಿ, ಅದು ಇನ್ನೂ ಫುಲ್ ಆಗಿಲ್ಲ, ಇನ್ನು ಏನೋ ಕಾಲ್ ಭಾಗ ಕ್ವಾರ್ಟರ್ ಭಾಗ ಆಗಿರೋದಷ್ಟೇ ಅವರು ಅಧ್ಯಕ್ಷರು. ಆಗಲೇ ಅವರು ಸಿ ಎಂಗೆ ನಂದು ಅಂತ ಹೇಳ್ತಾ ಇದ್ದಾರೆ. ಪರಮೇಶ್ವರ ಅವರು ಎರಡು ಟರ್ಮ್ 4 ವರ್ಷ ಅವ್ರಿಗೆ ಸಿ ಎಂ ಪದವಿ ಇಲ್ಲ, ಅವರು ಕೊರಗಲ್ಲಿದ್ದಾರೆ. ಒಟ್ಟಾರೆ ಇಡೀ ಕಾಂಗ್ರೆಸ್ ಕೊರಗಲ್ಲಿದೆ, ಅದಕ್ಕೆ ಜನರನ್ನು ಕೂಡ ಕೊರಗಲ್ಲಿ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟ್ ಚಾರ್ಜು ರೈತನೇ ಉಪ್ಪು ಕೊಡಬೇಕು, ತಂದು ಗ್ರೌಂಡಿಂಗ್ ಮಾಡಬೇಕಾದ್ರೆ ಇದ್ದಲು ಕೊಡಬೇಕು, ಏಣಿನೂ ಅವರೇ ಕೊಡಬೇಕಂತ. ಈ ಸ್ಥಿತಿ ಇರುವಂಥ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಅವ್ರಿಗೆ ಸಂತೃಪ್ತಿ ಸಿಕ್ಕಿದೆ. ಬೆಂಗಳೂರಲ್ಲಿ ಎರಡು ಕಡೆ ರೈಡ್ ಆದಾಗ ಯಾರು ಸಿಕ್ಕಿದೆ? ಒಂದು ಕಡೆ 50 ಕೋಟಿ, ಇನ್ನೊಂದು ಕಡೆ 54 ಕೋಟಿ. ಸಂತೃಪ್ತಿ ಯಾರಿಗೆ ಸಿಕ್ಕಿದೆ? ಕಾಂಗ್ರೆಸ್ ಅವ್ರಿಗೆ ಸಿಕ್ಕಿದೆ. ಸಂತೃಪ್ತಿ ಯಾರಿಗೆ ಸಿಕ್ಕಿದೆ? ತೆಲಂಗಾಣ ಕಾಂಗ್ರೆಸ್ ನಾಯಕರು ಸಿಕ್ಕಿದೆ. ಸಂತೃಪ್ತಿ ಯಾರಿಗೆ ಸಿಕ್ಕಿದೆ? ಮಧ್ಯಪ್ರದೇಶ ಕಾಂಗ್ರೆಸ್ ನಾಯಕರಿಗೆ ಸಿಕ್ಕಿದೆ ಅಷ್ಟೇ. ನಮ್ಮದು ಒಂಥರ ATM ಇದ್ದಂಗೆ, ಕರ್ನಾಟಕ ಒಂಥರ ATM ಇದ್ದಂಗೆ. ಬರಗಾಲ ಇರಲಿ, ಯಾವ ಕಾಲನ ಇರಲಿ, ಅವ್ರಿಗೆ ನಿರಂತರವಾಗಿ ಇಲ್ಲಿಂದ ಡೈರೆಕ್ಟ್ ಫ್ಲೈಟು ದುಡ್ಡು ಹೋಗೋವಂಥದ್ದು. ಇಲ್ಲಿ ರೈತರು ಸಂಕಷ್ಟ ನೋಡಬೇಕಲ್ಲ. ಪವರ್ ಮಿನಿಸ್ಟ್ರು ಬೆಂಗಳೂರಲ್ಲಿ ಕೂತ್ಕೊಂಡು ಪವರ್ ಆಗಿದೆ ಹೀಗಿದೆ ಅಂತ ಯಾರೋ ಅಧಿಕಾರಿ ಕೊಟ್ಟು ರಿಪೋರ್ಟ್. ಇಲ್ಲಿ ನಾವು ಬಂದಿದ್ದೀರಿ, ಅಲ್ಲೇನು ಹೇಳ್ತಾ ಇದ್ದಾರೆ ಮಂತ್ರಿಗಳು 7 ಗಂಟೆ ನಿರಂತರ ಅಂತ. ಇಲ್ಲಿ ನಾವು ಅಧಿಕಾರಿನ ಕೇಳಿದ್ರೆ ಇಲ್ಲ 1 ಗಂಟೆ ಕೊಡ್ತೀರಿ ಅಂತಾರೆ. ರೈತನ ಕೇಳಿದ್ರೆ 1 ಗಂಟೆಯಲ್ಲಿ 4 ಸರಿ ಏನು ಟ್ರಿಪ್ ಆಗ್ತದೆ, 4 ಸರಿ ಟ್ರಿಪ್ ಆಗ್ತದೆ. ಮತ್ತು 240 ವೋಲ್ಟ್ ಬರೋದೇ ಇಲ್ಲ, ಮೋಟ್ರ್ ಓಡೋದೇ ಇಲ್ಲ, ಇಲ್ಲಿಂದ ಒಣಗಿದೆಯಲ್ಲ. ಅದರಿಂದ ಯಾವ ಮಂತ್ರಿನೂ ಬಂದಿಲ್ಲ, ಬಂದಿದ್ದರೂ ಕಾಟಾಚಾರಕ್ಕೆ ಬಂದು ಹೊರಟೋಗಿದ್ದಾರೆ. ಮತ್ತು ಪರಿಹಾರನೂ ಕೊಟ್ಟಿಲ್ಲ. ಗಡಿ ಜಿಲ್ಲೆ ಬೀದರ್ನಲ್ಲಿ ಬಿಜೆಪಿಯಿಂದ ಕಾಟಾಚಾರದ ವರಾಧ್ಯಯನ ನಡೆಸಿದರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಮಂಗಳವಾರ ಕಾಟಾಚಾರದ ವರಾಧ್ಯಯನ ನಡೆಯಿತು. 2 ಕಡೆ 10 ನಿಮಿಷಗಳ ವರಾಧ್ಯಯನ ಮುಗಿಸಿದ ಅಶೋಕ್ ಅವರಿಂದ ರೈತರಿಗೆ ನಿರಾಶೆ ತಂದಿದೆ. ಬೀದರ್ ತಾಲೂಕಿನ ಮರ್ಕಲ್ ಹಾಗೂ ಚಾಂಬೋಳ್ ಗ್ರಾಮದಲ್ಲಿ ಬರ ಅಧ್ಯಯನ ಮಾಡಿದರು. ಬೀದರ್ ತಾಲೂಕಿನಲ್ಲಿ ಮಾತ್ರ ಬರ ಅಧ್ಯಯನ ಮಾಡುವ ಮೂಲಕ ಕಾಟಾಚಾರದ ಬರ ಅಧ್ಯಯನ ಮಾಡಿದರು. ಎಲ್ಲ ತಾಲೂಕುಗಳಲ್ಲಿ ಬರ ತಾಂಡವಾಡುತ್ತಿದ್ದರೂ ಒಂದು ತಾಲೂಕಿನಲ್ಲಿ ಕಾಟಾಚಾರದ ಬರ ಅಧ್ಯಯನದಿಂದ ಜಿಲ್ಲೆಯ ರೈತರ ಸಮಸ್ಯೆ ಆಲಿಸಲು ಸಮಯ ಕೊಡದ ಆರ್ ಅಶೋಕ್ ಸರ್ಕಾರದ ಕಿವಿ ಹಿಂಡಿ ಪರಿಹಾರವಾದರು. ಏನೂ ದೊರಕಿಸಿಕೊಡುತ್ತಾರೆ. ಈ ಸಂದರ್ಭದಲ್ಲಿ ಶರಣು ಸರ್ಗಾರ್, ಸಿದ್ದು ಪಾಟೀಲ್, ಶೈಲೇಂದ್ರ ಬೆಂದಾಳೆ ಸೇರಿದಂತೆ ಬಿಜೆಪಿ ಮುಖಂಡರು ಸಾಥ್ ನೀಡಿದರು. ಎಂಟು ದಿವಸ ಒಂದು ಬಾರ್ ಸುಳ್ಳದ ಸರ್, ಅದು ಒಂದು ಬಾರ್ ಸುಟ್ರೆ 5,000 ರೂಪಾಯಿ. ಅರೆ ಮತ್ತು ಒಂದು ಮೂಮುಕ್ಕಾಯಿ ಕಾಲಾಗತ್ತ ರೀ, ಲಾಂಗ್ ಶರ್ಟ್ ಲೇನ ಪೂರ ಗಂಡಪ್ಪಿನ 25 ಸೆಕೆಂಡ್ ಟ್ರಿಪ್ ಆಯ್ತು ಸರ್. ಮತ್ತೆ ಟ್ರಿಪ್ ಮಾಡೋದ್ರಾಗೆ ಮತ್ತೇನದು ಅಂತಂದ್ರು, ಟ್ರಿಪ್ ಇದು ವೋಲ್ಟೇಜ್ ಇದೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. 3-4 ತಿಂಗಳ ಇದೇ ಪ್ರಾಬ್ಲಮ್ ಇತ್ತು, ಇದೇ ಪ್ರಾಬ್ಲಮ್ ಆಗುತ್ತೆ. ಕರೆಂಟು ಮತ್ತು ಅವಾಗ ಅವಾಗ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇದ್ದಾರೆ. ಅನಿಮಿಯ ಒಂದು ಕೊರತೆಯಾಗಿದ್ದು ಇದನ್ನು ನಿರ್ಲಕ್ಷಿಸಿದಲ್ಲಿ ಇದು ಇನ್ನುಳಿದ ರೋಗಗಳಿಗೆ ದಾರಿ ಮಾಡಿಕೊಡುವುದು. ಆದ್ದರಿಂದ ಈ ಜನರಿಗೆ ಮೊದಲ ಹಂತದಲ್ಲಿಯೇ ಅನಿಮಿಯ ಕುರಿತು ಅರಿವು ನೀಡಿ ಪರೀಕ್ಷೆ ಮಾಡಿಸಿ ನಂತರ ಚಿಕಿತ್ಸೆ ನೀಡುವುದರಿಂದ ಅದರಿಂದಾಗುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟಬಹುದು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿಲ್ಪಾ ಎಂ ಹೇಳಿದರು. ಅವರು ಬುಧವಾರ ಬೀದರ್ನ ಕರ್ನಾಟಕ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಜಿಲ್ಲೆಯಾದ್ಯಂತ ಜರುಗುತ್ತಿರುವ ರಕ್ತಹೀನತೆ ಮುಕ್ತ ಪೌಷ್ಟಿಕ ಕರ್ನಾಟಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. RBSK ವೈದ್ಯಾಧಿಕಾರಿ ಡಾಕ್ಟರ್ ಶೈಲಜಾ ಚಂದ್ ಶೆಟ್ಟಿ ಮಾತನಾಡಿ, ಅನಿಮಿಯ ಇಂದು ರಕ್ತದಲ್ಲಿ
ಕೆಂಪು ರಕ್ತ ಕಣಗಳು ಹಾಗೂ ಹಿಮೋಗ್ಲೋಬಿನ್ ಕಡಿಮೆಯಾಗುವುದರಿಂದ ಬರುತ್ತದೆ. ಇದರಿಂದ ಸುಸ್ತು, ನಿಶಕ್ತಿ, ಉಸಿರಾಟದ ತೊಂದರೆ, ವಿದ್ಯಾರ್ಥಿಗಳಲ್ಲಿ ಓದಿನಲ್ಲಿ ನಿರಾಸಕ್ತಿ ಕಂಡುಬರುವುದು. ಆದ್ದರಿಂದ ನವೆಂಬರ್ 22ರಂದು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಹಿಮೋಗ್ಲೋಬಿನ್ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತಪಾಸಣೆ ಮಾಡಿ ಕಡಿಮೆ ವಿಪರೀತ ಕಡಿಮೆ ಇರುವ ಹಿಮೋಗ್ಲೋಬಿನ್ ಇರುವ ಮಕ್ಕಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡುವುದಕ್ಕಾಗಿ ಈ ಕಾರ್ಯಕ್ರಮ ರಾಜ್ಯಾದ್ಯಂತ 25 ದಿನಗಳ ಕಾಲ ಹಮ್ಮಿಕೊಳ್ಳಲಾಗುತ್ತಿದೆ. ಇದನ್ನು 6 ಹಂತದಲ್ಲಿ ನಡೆಸಲಾಗುತ್ತಿದೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಆರೋಗ್ಯ ಇಲಾಖೆಯ ಸಿಬ್ಬಂದಿಯ ಜೊತೆಯಲ್ಲಿ ಶಿಕ್ಷಣ ಇಲಾಖೆ ಹಾಗೂ ಪೋಷಕರ ಪಾತ್ರವು ಬಹುಮುಖ್ಯವಾಗಿರುತ್ತದೆ ಎಂದು ಹೇಳಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಕಿರಣ್ ಪಾಟೀಲ್ ಮಾತನಾಡಿ, ಇಂದಿನ ಜನರಲ್ಲಿ ಅನಿಮಿಯಾ ಹೆಚ್ಚಿಗೆ ಕಂಡುಬರುವುದಕ್ಕೆ ಜನರ ಜೀವನ ಶೈಲಿಯು ಪ್ರಮುಖ ಪಾತ್ರ ವಹಿಸುತ್ತಿದೆ. ಆದ್ದರಿಂದ ಪಾಕೆಟ್ನಲ್ಲಿರುವಂತಹ ಫಾಸ್ಟ್ ಫುಡ್ನಂತಹ ಆಹಾರ ಪದಾರ್ಥಗಳನ್ನು ಸೇವಿಸುವುದನ್ನು ಬಿಟ್ಟು ಮೊಳಕೆ ಕಾಳುಗಳನ್ನು, ತರಕಾರಿ ಹಾಗೂ ಹಣ್ಣುಗಳನ್ನು ಸೇವಿಸಬೇಕೆಂದರು. ಈ ಸಂದರ್ಭದಲ್ಲಿ ಪ್ರಭಾರಿ ಆರ್ಸಿಎಚ್ ಡಾಕ್ಟರ್ ರಾಜಶೇಖರ್ ಪಾಟೀಲ್, ಡಿಎಂಒ ಡಾಕ್ಟರ್ ದಿಲೀಪ್ ಡೊಂಗ್ರೆ, ಡಿಎಫ್ಡಬ್ಲ್ಯೂಎ ಡಾಕ್ಟರ್ ಶಂಕರಪ್ಪ ಬೊಮ್ಮ, ಡಿಎಸ್ಒ ಶಿವರಾಜ್, ಉಪನಿರ್ದೇಶಕ ಡಿಡಿಪಿಯು ಬಸವರಾಜ್ ಬಲ್ಲು, ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸಂಗಾರೆಡ್ಡಿ ಮುಡುಬಿ, ಡಿಇಐಸಿ ವ್ಯವಸ್ಥಾಪಕಿ ಡಾಕ್ಟರ್ ಶೈಲ್ ಜೈಶಾಲಿನಿ, ಆರ್ಬಿಎಸ್ಕೆ ವೈದ್ಯಾಧಿಕಾರಿ ಡಾಕ್ಟರ್ ಅರ್ಚನಾ, ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕ ಉಮೇಶ್ ಬಿರಾದಾರ್, ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರು ಶಿವಶಂಕರ್ ಬೆಮ್ಮಳಿಗಿ, ಡಾಕ್ಟರ್ ಜ್ಯೋತಿ ಪಾಟೀಲ್ ಡಾಕ್ಟರ್ ವೈ ಉಪಸ್ಥಿತರಿದ್ದರು. ಇತ್ತೀಚೆಗೆ ಸೈಬರ್ ಅಪರಾಧಗಳು ಹೆಚ್ಚಾಗಲು ಜನರ ದುರಾಶೆಗಳೇ ಕಾರಣವಾಗುತ್ತಿದ್ದು, ಹಾಗಾಗಿ ಸಾರ್ವಜನಿಕರು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಿ ಅನಾಮಧೇಯ ಮೊಬೈಲ್ ಸಂದೇಶ, ಲಿಂಕ್ಗಳು ಮತ್ತು ಕರೆಗಳಿಗೆ ಸ್ಪಂದನೆ ನೀಡಬಾರದು ಎಂದು ಬೆಂಗಳೂರು ತರಬೇತಿ ಕೇಂದ್ರದ ಎಡಿಪಿಜಿ ಅಲೋಕ್ ಕುಮಾರ್ ಹೇಳಿದರು. ಅವರು ಮಂಗಳವಾರ ಬೀದರ್ ಜಿಲ್ಲಾ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಬೀದರ್ ಜಿಲ್ಲೆಯ ಸಾರ್ವಜನಿಕರೊಂದಿಗೆ ಜನಸ್ಪಂದನ ಸಭೆ ನಡೆಸಿ ಮಾತನಾಡಿದರು. ಸಾರ್ವಜನಿಕರು ತಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅನವಶ್ಯಕವಾಗಿ ಹಂಚಿಕೊಳ್ಳಬಾರದು. ತಮಗೆ ಯಾವುದೇ ರೀತಿಯ ಮೋಸವಾದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಅಂದಾಗ ಅಪರಾಧಗಳಿಗೆ ಕಡಿವಾಣ ಹಾಕಲು ಸಹಾಯವಾಗುತ್ತದೆ. ಇತ್ತೀಚೆಗೆ ಸೈಬರ್ ಅಪರಾಧವು ಹೊಸ ಸ್ವರೂಪದಲ್ಲಿ ಬದಲಾವಣೆಯಾಗುತ್ತಿದೆ. ಹಾಗಾಗಿ ಸಾರ್ವಜನಿಕರು ಎಚ್ಚರ ವಹಿಸಬೇಕೆಂದರು. ಬೀದರ್ ಜಿಲ್ಲೆಗೆ ಈ ಹಿಂದೆ 6-7 ಸಲ ಬಂದಿದ್ದೇನೆ. ಬಾಲ್ಕಿ ಅವರ ತಾಲೂಕಿಗೆ ಭೇಟಿ ನೀಡಿದ್ದೇನೆ. ಬೀದರ್ ಜಿಲ್ಲೆಯಲ್ಲಿ ಗಣೇಶ್ ಮೊಹರಂ ಸೇರಿದಂತೆ ಎಲ್ಲ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಣೆ ಮಾಡಲು ಹಾಗೂ ಯಾವುದೇ ಅಹಿತಕರ ಘಟನೆಗಳನ್ನು ನಡೆಯದಂತೆ ಬೀದರ್ ಜಿಲ್ಲೆಯ ಪೊಲೀಸ್ ಕಾನೂನು ಸುವ್ಯವಸ್ಥೆಯನ್ನು ಪಾಲನೆ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಸಾವುಗಳ ಸಂಖ್ಯೆ ಕಡಿಮೆ ಮಾಡಲು ಪ್ರಯತ್ನ ಮಾಡುತ್ತಿದೆ. ಸಾರ್ವಜನಿಕರು ಸಹ ಪೊಲೀಸ್ ಇಲಾಖೆಗೆ ಇನ್ನೂ ಹೆಚ್ಚಿನ ಅಧಿಕಾರ ನೀಡಬೇಕು. ಹೆಲ್ಮೆಟ್ ಹಾಕುವುದರಿಂದ ದಂಡ ಕಟ್ಟುವುದು ತಪ್ಪುತ್ತದೆ ಎನ್ನುವ ಭಾವನೆಯಿಂದ, ಹೆಲ್ಮೆಟ್ ಹಾಕದೇ ತಮ್ಮ ಜೀವ ಉಳಿಯುತ್ತದೆ ಎನ್ನುವ ಭಾವನೆಯಿಂದ ಎಲ್ಲರೂ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಪೊಲೀಸರು ಜಿಲ್ಲೆಯಲ್ಲಿ ನಡೆದ ಕಳ್ಳತನ ಪ್ರಕರಣಗಳನ್ನು ಭೇದಿಸಿ ಜಪ್ತಿ ಮಾಡಿದ ಸ್ವತ್ತುಗಳನ್ನು ಅದರ ಮಾಲೀಕರಿಗೆ ಎಡಿಪಿಜಿ ಅಲೋಕ್ ಕುಮಾರ್ ಅವರು ಹಸ್ತಾಂತರಿಸಿ ಸಾರ್ವಜನಿಕರ ದೂರುಗಳನ್ನು ಆಲಿಸಿ ಅವುಗಳಿಗೆ ಪರಿಹಾರ ನೀಡುವಂತೆ ಸಂಬಂಧಿಸಿದ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಭೆಯಲ್ಲಿ ಕಲಬುರಗಿ ವಿಭಾಗದ ಡಿಐಜಿ ಅಜಯ್ ಹಿಲ್ಲೋರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಮಹೇಶ್ ಮೇಗಣ್ಣನವರ್, ಬೀದರ್ ಉಪ ಪೊಲೀಸ್ ಅಧೀಕ್ಷಕ ಶಿವನಗೌಡ ಪಾಟೀಲ್ ಸೇರಿದಂತೆ ಪೊಲೀಸ್ ಇಲಾಖೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ಮತ್ತೆ ಸಾವಿರ ಪ್ರಾಸವಾಗಿ ಅಷ್ಟೇ ಹೇಳೋದು, ನಾನು ಒಂದು ಮೂಲ ಮಂತ್ರ, ಈ ಸುಮ್ಮ ಸುಮ್ಮನೆ ಒಂದು ದುರಾಸಕ್ಕೆ ಬೀಳಬಾರ್ದು. ಯಾರು ಒಂದು ಏನಾದರೂ ಮೆಸೇಜ್ ಯಾವುದೋ ಒಂದು ಛದ್ಮ ರೂಪದಲ್ಲಿ ಒಂದು ಭಾಳ ಕ್ಯಾಮಫ್ಲಾಜ್ ಮಾಡಿಕೊಂಡು ಕಲಿಸ್ತಾರೆ, ಇಲ್ಲ ಇಲ್ಲ ನಿಮ್ಮದು ಎಕ್ಸಿಸ್ ಬ್ಯಾಂಕ್ದು ಇದು ಅಪ್ರೂವ್ ಆಗಿದೆ, ನಾವು ಒಳ್ಳೆ ಆಯಿತು, ಏನಾದರೂ ಚಾನ್ಸ್ ತೊಗೊಳ್ಳೋಣ ಅಂತ ಇದು ಏನೋ ಅಪ್ಪಿ ತಪ್ಪಿ ಟ್ರ್ಯಾಕ್ ಮಾಡಿಬಿಡ್ತಾರೆ. ದಯವಿಟ್ಟು ಅನ್ನೋನ್ ಲಿಂಕ್, ಅನ್ನೋನ್ ನಂಬರ್, ಅನ್ನೋನ್ ಮೆಸೇಜ್ ದಯವಿಟ್ಟು ನೀವು ಅವ್ರಿಗೆ ರೆಸ್ಪಾಂಡ್ ಮಾಡಲಿಕ್ಕೆ ಅದು ಹೋಗಬಾರ್ದು. ಇದು ಒಂದು ನಮ್ಮ ಪ್ರಕಾರ ಮೂಲ ಮಂತ್ರ ಇದೆ. ಅದು ಸುಮ್ಮನೆ ಒಂದು ಲಿಂಕ್ ಬಂತು, ಆ ಲಿಂಕ್ ಕ್ಲಿಕ್ ಮಾಡಿಬಿಡ್ತಾರೆ, ಎಲ್ಲ ನಿಮ್ಮದು ಇನ್ಫಾರ್ಮೇಶನ್ ಅಲ್ಲೇ ಪಾಸ್ ಆಯಿತು. ಅದು ಆಗಬಾರ್ದು. ಅದರ ಜೊತೆಗೆ ಈಗ ಈ ಮಾರ್ಫ್ ಮಾಡೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ನಂತರ ವಾಯ್ಸ್ ಮಾರ್ಫ್ ಮಾಡೋದು, ಅವ್ರ ಪಿಕ್ಚರ್ ಮಾರ್ಫ್ ಮಾಡೋದು, ಇದು ಬಹಳ ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ನಾವು ನಮ್ಮ ಪರ್ಸನಲ್ ಸ್ಪೇಸ್ನಲ್ಲಿ ಏನಿದ್ದಕ್ಕೆ ಬಹಳ ಹುಷಾರಾಗಿರಬೇಕು. ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಸುಮ್ಮ ಸುಮ್ಮನೆ ನಾವು ಯಾವ ಕಡೆ ಹೋಗೋದು, ನಾವು ಅದು ಒಂದು ಇನ್ಸ್ಟಾಗ್ರಾಮ್ಗೆ ಹಾಕೋದು, ಟ್ವಿಟರ್ಗೆ ಹಾಕೋದು, ಬೇರೆ ಇದಕ್ಕೆ ಹಾಕೋದು, ಮತ್ತು ನಮ್ಮ ಇನ್ಫಾರ್ಮೇಶನ್ಗಳು ಕೂಡ, ನಾವು ಎಷ್ಟು ವಯಸ್ಸಾಗಿದೆ, ನಮ್ಮ ತಾಯಿ ಯಾರು, ತಂದೆ ಯಾರು, ಏನು ಮಾಡ್ತಾ ಇದ್ದಾರೆ, ಇದೆಲ್ಲ ಇನ್ಫಾರ್ಮೇಶನ್ ಏನಿದೆ ನಾವು ಸಾರ್ವಜನಿಕವಾಗಿ ಹಂಚಿಕೊಳ್ಳಿಕ್ಕೆ ನಾವು ಹೋಗಬಾರ್ದು. ಅದು ದುರುಪಯೋಗ ಮಾಡ್ತಾರೆ. ಸೊ ಸೈಬರ್ ಅಪರಾಧ ಬಗ್ಗೆ ಕೂಡ ತಾವು ನಮ್ಮ ಪ್ರಕಾರ ಬಹಳ ಕಾಳಜಿ ವಹಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಮೊದಲೇ ಇಲ್ಲಿ ದರೋಡೆ ಆಗ್ತಾ ಇತ್ತು. ಇದು ಪಾರ್ಟಿಗಳು, ಅರಣ್ಯ ಶಿಕಾರಿಗಳು, ಕಂಜರ್ ಭಾಷೆಗಳು, ಅವರು ಬಂದು ಜನಕ್ಕೆ ಹೊಡೆಯೋದು ಬಡಿಯೋದು ಇದ್ದ. ಇದು 20 ವರ್ಷ ಹಿಂದೆ ಆ ನಂತರ ಸ್ಟುವರ್ಟ್ಪುರಂ ಗ್ಯಾಂಗ್ ಇತ್ತು ಒಂದು ಅಲ್ಲಿ ಆಂಧ್ರದಲ್ಲಿ, ಅವರು ಬಂದು ದರೋಡೆ ಮಾಡ್ತಾರೆ. ಆದರೆ ಈಗ ದರೋಡೆ ಕಮ್ಮಿ ಆಗಿದೆ. ಈಗ ಇದೆ ದರೋಡೆ ಹಗ್ಗುಡೋದು, ಅದು ಈಗ ಅದು ಏನು
क्ली बंद एर लक्ष मूर् लक्ष याके दरोडे शिक्षे प्रमाण गल शिक्षक आगबूद यार सत् हे दरोडे टाइम के गल शिक्षा आगे शिक्षे प्रमाण इतनी कमी है इलाल कारण बहुत जन ऐन अब चीटिंग के सवर अपराध के स्वल्प इतने ना ये मोस आगे तक पुलिस तलिस अदूर है बहुत योचने ईवन निम्हे के जन के सदर्भली ब्लैकमेल अदू बहुत घटने आगत यार जो निम्न फोटो तक इक मकलू फोटो तक गंडसूद फोटो तक आ ना लक्ष को मत नानूदे हाँबिटी आनलन हाँबिटी और हदरी हदरी पाप ऐन के जन सुसाइडर अथवा दुड्कोटे नम प्रकार ता धैर्य अब यार रीति ब्लैकमेल पुलिस के बंद बे सूचने दूर को आ प्रकार पुलिस अब क्रम जगस्तर याकंद्रे ना रीति साइबर अपराध माव साइबर ना एक्सटॉर्शन इवर मेले ना कड़म ना हाको स्वरूप अपराध स्वरूप बदलाने आगता है आ प्रकार स्वल्प रेस्पॉन्सल अदूर नमदू बेरे आगे नम्बर ना ट्विटर महिति बंद अदर आवश्यकते आलस पुलिस ऐन वायलेशन आगे कानून प्रकार तक पुलिस के तलसी मुंदिन क्रम तोर सर्ति ऐन हेट स्पीच आगे याद अवहनकारी स्पीच आगे आंतर फेक न्यूज आगे इला आगे तक पुलिस के तलसी ता बहुत मीनामेश कौना इन आदू टाइम वेस्ट साइबर अपराध में टाइम बहुत इंपारटेंट है टाइम अब ना वेस्ट मे हमबार्ड तक तुम्हें तावेलू बीदर।